ಈಗ ವೀಕ್ಷಕರೇ ಹಳೆ ಮೈಸೂರು ಭಾಗ ಬಹಳ ನಿರೀಕ್ಷೆ ಅರವತ್ತೊಂದು ವಿಧಾನಸಭಾ ಕ್ಷೇತ್ರ ಬೆಂಗಳೂರನ್ನ ಬಿಟ್ಟು ಹೌದು ಬೆಂಗಳೂರು ಇಪ್ಪತ್ತೆಂಟು ಬಿಟ್ಟು ಉಳಿದಂತ ಭಾಗ ಸೇರ್ಕಂಡಂಗೆ ಹಳೆ ಮೈಸೂರು ಭಾಗ ಅದರ ಜಿಲ್ಲೆಗಳನ್ನ ನಿಮ್ಗೆ ಹೇಳೋದ್ರ ಸ್ಪೆಸಿಫೈ ಮಾಡಿ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಹಾಸನ ಕೊಡಗು ಮೈಸೂರು ಚಾಮರಾಜನಗರ ಜಿಲ್ಲೆಗಳು ಸೇರಿದಂತೆ ಒಳಗೊಂಡಂತೆ ಅರವತ್ತೊಂದು ಕ್ಷೇತ್ರ ಈ ಸಂಬಂಧಪಟ್ಟಂಗೆ ಹಳೆ ಮೈಸೂರು ಭಾಗ ಅಂತ ನಾವು ಮಾಡ್ಕೊಂಡಿದ್ದೀವಿ ಹೌದು ಬೆಂಗಳೂರು ಬಿಟ್ಟು ಇಲ್ಲಿ ಸತೀಶ್ ಅವ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತುಂಬಾ ದೊಡ್ಡ ಮಟ್ಟದಲ್ಲಿ ಏನ್ ಆಗ್ಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ನಮ್ಮ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಈ ಅರವತ್ತೊಂದು ಕ್ಷೇತ್ರದಲ್ಲಿ ಹದಿಮೂರರಿಂದ ಹದಿನೈದು ಸ್ಥಾನವನ್ನ ಗೆಲ್ಲಬಹುದು ಹದ್ಮೂರರಿಂದ ಹದಿನೈದು ಬಿಜೆಪಿಗೆ ಹೌದು ಕಾಂಗ್ರೆಸ್ಗೆ ತುಂಬಾನೇ ಪಾಸಿಟಿವ್ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಅರವತ್ತೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸ್ಥಾನಗಳಲ್ಲಿ ಬಹುತೇಕ ಹೌದು ಎಸ್ ಇನ್ನು ಜೆಡಿಎಸ್ ಭದ್ರಕೋಟೆ ಮ್ಯಾಜಿಕ್ ಮಾಡಿತ್ತು ಲಾಸ್ಟ್ ಯಾಕೋ ಯಾಕೋ ಎಕ್ಸಿಟ್ ಪೋಲ್ ಹಳೆ ಮೈಸೂರು ಜೆಡಿಎಸ್ ನ ಭದ್ರಕೋಟಿಯಾಗಿ ಉಳಿದುಕೊಳ್ತಾ ಇಲ್ಲ ಅನ್ನೋ ಸೂಚನೆ ಸಿಗ್ತಾ ಇದೆ ಹದಿನೆಂಟರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸೀಟ್ ಗೇನ್ ಆಯ್ತು ಜೆಡಿಎಸ್ ಬಟ್ ಹಳೆ ಮೈಸೂರು ಭಾಗ ಕಳೆದ ಬಾರಿ ಗ್ರಿಪ್ ಇತ್ತಲ್ಲ ಮಂಡ್ಯದಲ್ಲಿ ಏಳು ಕೇಳು ಆಸ್ನ ಏಳರಲ್ಲಿ ಆರು ಲಾಸ್ಟ್ ರಾಮನಗರ ಮೂರು ಇದು ಯಾಕೋ ರಿಪೀಟ್ ಆಗುತ್ತೆ ಲಕ್ಷಣ ಕಾಣ್ತಾ ಇಲ್ಲ ಲಾಸ್ಟ್ ಇಪ್ಪತ್ತೇಳು ಗೆದ್ದಿದ್ರು ಜೆಡಿಎಸ್ ಅವರೇ ಇಪ್ಪತ್ತೇಳು ಅತಿ ದೊಡ್ಡ ಮಟ್ಟದಲ್ಲಿ ಬಂದಿದ್ರು ಮೂವತ್ತು ಮೂವತ್ತೇಳು ಬರದ ಕಾರಣನೇ ಹಳೆ ಮೈಸೂರು ಇಪ್ಪತ್ತೇಳು ಇಲ್ಲೇ ಗೆದ್ದಿದ್ರು ಇದೇ ಭಾಗದಲ್ಲಿ ಸೊ ಈಗ ಹದಿನಾರರಿಂದ ಇಪ್ಪತ್ತು ಅಂದ್ರೆ ಮಿನಿಮಮ್ ಹದಿನಾರು ಮ್ಯಾಕ್ಸಿಮಮ್ ಇಪ್ಪತ್ತಕ್ಕೆ ಸ್ಟಾಪ್ ಆಗ್ತಾರ ಲೆಕ್ಕಾಚಾರ ಇದೆ ನೋಡ್ಬೇಕು ಜೆಡಿಎಸ್ ಎಲ್ಲ ನಾವು ಬೇರೆ ಬೇರೆ ಎಕ್ಸಿಟ್ ಪೋಸ್ಟ್ ನೋಡಿದ್ವಿ ತುಂಬಾ ಜನ ಇಪ್ಪತ್ತು ಇಪ್ಪತ್ತು ಇದರೆಲ್ಲ ಕೊಟ್ಟಿದ್ರು ಬಟ್ ಹಳೆ ಮೈಸೂರು ಭಾಗದಲ್ಲಿ ತುಂಬಾ ಕಡಿಮೆ ಆಗಿದೆ ಜೆಡಿಎಸ್ ಗೆ ಆಸನಗಿಂತ ಹೆಚ್ಚಾಗಿ ಮಂಡೇ ದೊಡ್ಡ ಮಟ್ಟದಲ್ಲ ಹೊಡೆತ ಆಗುವುದು ಲೆಕ್ಕಾಚಾರ ಇದೆ ಬಿಜೆಪಿ ಇಲ್ಲಿ ಎಲ್ಲಾ ಕಡೆ ಟಫ್ ಫೈಟ್ ಕೊಡ್ತಾ ಇದೆ ಯಾರು ಓಟ್ ತೆಗಿಬಹುದು ಗೆಲ್ತ ಗೆಲ್ಲಬಹುದು ಕೆಲವು ಕ್ಷೇತ್ರ ಕೆಲವು ಕ್ಷೇತ್ರದಲ್ಲಿ ಬೇರೆ ಸೋಲ್ಸ್ಬಹುದು ಲೆಕ್ಕಾಚಾರ ಇದೆ ರಾಮನಗರ ಟಫೆಸ್ಟ್ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಇದೆ ಹೌದು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ರು ಕೂಡ ಕಠಿಣ ಸನ್ನಿವೇಶವನ್ನ ಫೇಸ್ ಮಾಡ್ತಾ ಇದಾರೆ ಕಠಿಣ ಸ್ಪರ್ಧೆಯನ್ನ ಫೇಸ್ ಮಾಡ್ತಾ ಇದಾರೆ ಅಂಡ್ ಮಂಡ್ಯ ಜಿಲ್ಲೆ ಏಳು ಕೆಳಗೆ ಗೆದ್ದಿತ್ತು ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿ ಇಂದು ಕೂಡ ವಿರೋಧಿ ಮತ್ತೆ ಜೆಡಿಎಸ್ ಬಂದ್ಬಿಟ್ಟಿತ್ತು ಬಿಜೆಪಿ ಸೇರ್ಕೊಳ್ಳದ ಬಾರಿ ಈ ಬಾರಿ ಬಿಜೆಪಿ ಅವರು ದೊಡ್ಡ ಮಟ್ಟ ಫೈಟ್ ಮಾಡ್ತಾರ ಅದು ಜೆಡಿಎಸ್ ಸ್ವಲ್ಪ ಡ್ಯಾಮೇಜ್ ಅಲ್ಲಿ ಇದ್ದಂಗೆ ಅಂಡ್ ಆಸನ್ ದಿ ಗ್ರೇಟ್ ಪ್ರೀತಮ್ ಗೌಡ್ರು ಐವತ್ ಸಾವಿರ ಗೆಲುವಿಗೆ ಒದ್ದಾಡೋ ಸನ್ನಿವೇಶ ಬಂದಿದೆ ಅಂತಿದ್ದಾರೆ ಅಟ್ಲೀಸ್ಟ್ ಈ ಸನ್ನಿವೇಶ ಇದೆಯಲ್ಲ ಈಗಲೂ ಪ್ರೀತಮ್ ಗೌಡ ಏನೋ ಒಂದ್ ಲಕ್ಷ ಓಟ್ ತಗೋತೀನಿ ಲೀಡರ್ ಗೆಲ್ತೀನಿ ಗೊತ್ತಿಲ್ಲ ಈ ಭಾಗದಲ್ಲಿ ವೀಕ್ಷಕ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ರಾಜ್ಯದಲ್ಲಿ ಅತಿ ಹೆಚ್ಚು ಅಲ್ಲಿ ಯಾರು ಗೆದ್ದರೆ ಡಿ ಕೆ ಶಿವಕುಮಾರ್ ನನಗೆ ನನಗ್ ಕಾಣ್ತಾರ ರಿಪೋರ್ಟ್ ಮೇಲಿಂದ ತಗೋಬಹುದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡಲ್ಲಿ ಗೆದ್ದರೆ ಒನ್ ಅಂಡ್ ಒನ್ಲಿ ಡಿ ಕೆ ಶಿವಕುಮಾರ್ ರಾಮನಗರ ಅನಿರೀಕ್ಷಿತ ಬೆಳವಣಿಗೆ ಇದು ನಿಖಿಲ್ ದೊಡ್ಡ ಮಾರ್ಜಿನ್ ಲೆಕ್ಕಾಚಾರಗಳು ಇತ್ತು ಅದ್ ಯಾಕೋ ಕಡೆಗಳಿಗೆ ಟಫ್ ಆದ್ ಕಾಣ್ತಾ ಇದೆ ಕೋಲಾರ ಜೆಡಿಎಸ್ ಕೋಲಾರ ಜಿಲ್ಲೆ ಪ್ಲಸ್ ಆಗುತ್ತೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಗೆ ಸ್ವಲ್ಪ ಮಾಮೂಲಿ ಕಳೆದ ಬಾರಿ ಹೆಂಗ್ ತಂಗೆ ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಕಳ್ಕೊಳ್ಳೋ ಜೆಡಿಎಸ್ ಕಳ್ಕೊಳ್ಳೋ ಲಕ್ಷಣ ಇದೆ ಬೆಂಗಳೂರು ಗ್ರಾಮಾಂತರ ನಮ್ಮ ಇದರಲ್ಲಿ ತುಮಕೂರು ಮಿಕ್ಸ್ ಇದೆ ತುಮಕೂರು ತುಮಕೂರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನ ರೀತಿ ಮಿಕ್ಸ್ ಇದೆ ಮೈಸೂರು ಜಚ್ಚು ಕಾಂಗ್ರೆಸ್ ಲಾಭ ಕಾಣ್ತಾ ಇದೆ ಲಾಭವಾದ ಮೈಸೂರು ಕಾಣ್ತಾ ಇದೆ ನಗರದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಹಂಚ್ಕೋತಾ ಇದಾರೆ ಯಾ ವೀಕ್ಷಕರೇ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹದಿಮೂರಿಂದ ಹದಿನೈದು ಕಾಂಗ್ರೆಸ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ಜೆಡಿಎಸ್ ಹದ್ನಾರಿಂದ ಹನ್ನೆರಡು ಇತರೆ ಒಂದು ಬಂದು ಬರ್ಬೋದು ಲೆಕ್ಕಾಚಾರಗಳು